ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫಿಶ್ ಪೌಲ್ ಚಾನಲ್ಗೆ ಸ್ವಾಗತ. ಇವತ್ತು ಬೆಟ್ಟ ಮೀನುಗಳನ್ನು ಬ್ರೀಡ್ ಮಾಡುವ ವಿಧಾನ ಹೇಳ್ತೀನಿ. ಮೊದಲಿಗೆ ಗಂಡು ಬೆಟ್ಟ ಮತ್ತು ಹೆಣ್ಣು ಬೆಟ್ಟ ಯಾವುದು ಎಂದು ಕಂಡುಹಿಡಿಯಬೇಕು. ಹಾಗೆಯೇ ಗಂಡು ಮತ್ತು ಹೆಣ್ಣು ಬೆಟ್ಟ ಎರಡೂ ಒಂದೇ ರೀತಿಯದಾಗಿದೆ ಎಂದು ನೋಡಿಕೊಳ್ಳಬೇಕು. ಉದಾಹರಣೆಗೆ, ಗಂಡು ಪ್ಲಾಕೆಟ್ ಬೆಟ್ಟವನ್ನು ಹೆಣ್ಣು ಪ್ಲಾಕೆಟ್ ಬೆಟ್ಟದೊಂದಿಗೆ ಬ್ರೀಡ್ ಮಾಡಬೇಕು. ಒಮ್ಮೆ ಗಂಡು ಮತ್ತು ಹೆಣ್ಣು ಬೆಟ್ಟ ತಳಿ ಒಂದೇ ಆಗಿದೆ ಎಂದು ತಿಳಿದಾಗ ಹೆಣ್ಣಿನಲ್ಲಿ ಮೊಟ್ಟೆಗಳು ಇರುವುದನ್ನು ನಾವು ಕಂಡುಹಿಡಿಯಬೇಕು. ಇದನ್ನು ಕಂಡುಹಿಡಿಯಲು ನಾವು ಹೆಣ್ಣು ಮೀನಿನ ಕೆಳಭಾಗದಲ್ಲಿ ಬಿಳಿ ಚುಕ್ಕೆ ಕಾಣುತ್ತದೆ, ಅದು ಉಬ್ಬಿದೆಯೇ ಎಂದು ನೋಡಬೇಕು. ಮತ್ತು ಈ ಬೆಟ್ಟದ ಹೊಟ್ಟೆಯು ದೊಡ್ಡದಾಗಿರಬೇಕು. ಇದನ್ನು ನಾವು ಪರಿಶೀಲಿಸಬೇಕು. ಪ್ರಮುಖ ವಿಷಯವೇನೆಂದರೆ, ಹೆಣ್ಣು ಬೆಟ್ಟ ಗಂಡು ಬೆಟ್ಟಕ್ಕಿಂತ ಗಾತ್ರದಲ್ಲಿ ಚಿಕ್ಕದಾಗಿರಬೇಕು. ಈ ಎರಡೂ ವಿಷಯಗಳನ್ನು ಖಚಿತಪಡಿಸಿದ ಮೇಲೆ ಗಂಡು ಮತ್ತು ಹೆಣ್ಣು ಮೀನುಗಳನ್ನು ಪ್ರತ್ಯೇಕ ಧಾರಕದಲ್ಲಿ ಒಂದಕ್ಕೊಂದು ಕಾಣುವಂತೆ ಇಡಬೇಕು ಅಥವಾ ಬ್ರೀಡಿಂಗ್ ಬಾಕ್ಸ್ನಲ್ಲಿ ಇಡಬೇಕು. ಬೆಟ್ಟ ಬ್ರೀಡಿಂಗ್ಗೆ 1 ಅಡಿ ಅಕ್ವೇರಿಯಂ ಟ್ಯಾಂಕ್ ಅಥವಾ ಬಕೆಟ್, ಆದಲ್ಲಿ ಟಬ್ ಅಗತ್ಯವಿದೆ. 1 ಅಡಿ ಟ್ಯಾಂಕ್ನಲ್ಲಿ ಬ್ರೀಡ್ ಮಾಡುವುದನ್ನು ತಿಳಿಸುತ್ತೇನೆ. ಬ್ರೀಡಿಂಗ್ನ ವಿಧಾನ ತುಂಬ ಸುಲಭ ಮತ್ತು ಸರಳ. ಮೊದಲ ದಿನ 1 ಅಡಿ ಟ್ಯಾಂಕ್ನಲ್ಲಿ ಕಾಲ್ಭಾಗ ನೀರು ತುಂಬಬೇಕು. ಈಗ ಮೊದಲಿಗೆ ಗಂಡು ಬೆಟ್ಟವನ್ನು ಟ್ಯಾಂಕ್ಗೆ ಪರಿಚಯಿಸಿ. ಒಮ್ಮೆ ಗಂಡು ಬೆಟ್ಟ ಟ್ಯಾಂಕ್ಗೆ ಹೊಂದಿಕೊಂಡಲ್ಲಿ ಹೆಣ್ಣು ಬೆಟ್ಟವನ್ನು ಪರಿಚಯಿಸಿ. ಅದನ್ನು ಗ್ಲಾಸ್, ಕಪ್ ಅಥವಾ ಟ್ರಾನ್ಸ್ಪರೆಂಟ್ ಕಂಟೇನರ್ನಲ್ಲಿ ಇರಿಸಿ. ಪ್ಲಾಸ್ಟಿಕ್ ಬಾಟಲ್ನಲ್ಲಿ ಕೂಡ ಇಡಬಹುದು. ಹೆಣ್ಣನ್ನು ಪರಿಚಯಿಸಿದ ನಂತರ ಗಂಡು ಬೆಟ್ಟ ಬಾಲವನ್ನು ಆಡಿಸುವುದನ್ನು ಮತ್ತು ಹೆಣ್ಣನ್ನು ಆಕರ್ಷಿಸಲು ಅದರ ಸುಂದರವಾದ ಬಣ್ಣವನ್ನು ತೋರಿಸುವುದನ್ನು ನೀವು ನೋಡಬಹುದು. ಮುಂದಿನ ಹಂತವೇನೆಂದರೆ, ಸಣ್ಣ ಪ್ಲಾಸ್ಟಿಕ್ ಕವರ್ ಅಥವಾ ಬಾಳೆ ಎಲೆಯನ್ನು ನೀರಿನ ಮೇಲೆ ಇಡುವುದು. ಈ ಪ್ಲಾಸ್ಟಿಕ್ ಕವರ್ ಅಲ್ಲದೆ ಬಾಳೆ ಎಲೆ ತೇಲುತ್ತಿರುವಂತೆ ಖಚಿತಪಡಿಸಿಕೊಳ್ಳಿ. ಎರಡನೆಯ ದಿನ ಆ ಪ್ಲಾಸ್ಟಿಕ್ ಕವರ್ನ ಕೆಳಗೆ ಬಬಲ್ಸ್ ಕಾಣುತ್ತದೆ. ಇದು ಗಂಡು ಬೆಟ್ಟ ಉತ್ಪಾದಿಸಿದ ಗೂಡು. ಇದನ್ನು ಬಬಲ್ ನೆಸ್ಟ್ ಎಂದು ಕರೆಯುತ್ತಾರೆ. ಬಬಲ್ ನೆಸ್ಟ್ ರೂಪುಗೊಂಡಿರುವುದನ್ನು ನೀವು ಗಮನಿಸಿದಾಗ ತಕ್ಷಣ ಹೆಣ್ಣು ಬೆಟ್ಟವನ್ನು ಇದರಲ್ಲಿ ಬಿಡಬೇಕು. ಈ ಟ್ಯಾಂಕ್ನ ಮೇಲ್ಭಾಗವನ್ನು ಮುಚ್ಚಿ ಮೀನುಗಳನ್ನು ತೊಂದರೆ ಮಾಡಬಾರದು. ಪ್ರತಿ ಆರಂಭಿಕರು ಬೆಟ್ಟ ಮೀನುಗಳು ಜಗಳಾಡುವುದನ್ನು ಕಂಡುಕೊಂಡಾಗ ಮಾಡುವ ತಪ್ಪು ಎಂದರೆ ಮೀನುಗಳನ್ನು ಸಾಯುತ್ತವೆ ಎಂದು ಭಾವಿಸಿ ಅದನ್ನು ಬೇರ್ಪಡಿಸುವುದು. ಇದು ಅಗತ್ಯವಿಲ್ಲ. ಬೆಟ್ಟ ತುಂಬ ಸಕ್ರಿಯ ಮೀನು ಮತ್ತು ಆಕ್ರಮಣಕಾರಿ. ಹೋರಾಡುವುದು ಇದರ ನೈಸರ್ಗಿಕ ನಡವಳಿಕೆ ಎಂದು ಅರ್ಥ ಮಾಡಿಕೊಳ್ಳಿ. ಇದರ ಹೋರಾಟದಿಂದಲೇ ಪ್ರಾರಂಭಿಸಿ ಹೆಣ್ಣು ಮೊಟ್ಟೆಗಳನ್ನು ಇಡುತ್ತದೆ. ಮೂರನೆಯ ದಿನ ಬಬಲ್ ನೆಸ್ಟ್ನಲ್ಲಿ ಸಣ್ಣ ಬಿಳಿ, ಹಳದಿ ಅಥವಾ ಬಿಳಿ ಚುಕ್ಕೆಗಳನ್ನು ನೀವು ಗಮನಿಸಬಹುದು. ಅವು ಮೊಟ್ಟೆಗಳು. ಮೂರನೆಯ ದಿನ ಹೆಣ್ಣನ್ನು ಟ್ಯಾಂಕ್ನಿಂದ ತೆಗೆಯಬೇಕು. ಇಲ್ಲದಿದ್ದರೆ ಹೆಣ್ಣು ಎಲ್ಲ ಮೊಟ್ಟೆಗಳನ್ನು ಬಬಲ್ ನೆಸ್ಟ್ನಿಂದ ತಿನ್ನುತ್ತದೆ. ಹಾಗೆಯೇ ಅದನ್ನು ನಿಧಾನವಾಗಿ ನೀರಿನ ಸ್ಥಿರತೆಗೆ ತೊಂದರೆಯಾಗದಂತೆ ತೆಗೆಯಬೇಕು. ಹೆಣ್ಣನ್ನು ತೆಗೆದ ನಂತರ ಟ್ಯಾಂಕ್ನ ಮೇಲ್ಭಾಗವನ್ನು ಮುಚ್ಚಿ ಗಂಡು ಬೆಟ್ಟವನ್ನು ತೊಂದರೆ ಮಾಡಬಾರದು. ಪ್ರಕ್ರಿಯೆಯ 4ನೇ ದಿನ, ಅಂದರೆ ಮೊಟ್ಟೆ ಇಟ್ಟು ಮರುದಿನ ಮೊಟ್ಟೆಯೊಡೆದು ಮರಿಯಾಗುತ್ತವೆ. ಕೆಲವೊಮ್ಮೆ 4ನೇ ದಿನ ಅಥವಾ 5ನೇ ದಿನದಲ್ಲಿ ಮೊಟ್ಟೆಯೊಡೆದು ಮರಿಯಾಗುತ್ತದೆ. ಅಲ್ಲದೆ 1 ವಾರ ಮೀರಬಹುದು. ಇದು ಹವಾಮಾನ ಮತ್ತು ತಾಪಮಾನವನ್ನು ಅವಲಂಬಿಸಿರುತ್ತದೆ. ಮರಿಗಳು ಹೊರಬಂದಾಗ ಚಿಕ್ಕದಾದ ಬೆಟ್ಟ ಫ್ರೈಸ್ ಬಬಲ್ಸ್ನಲ್ಲಿ ಅಂಟುಕೊಂಡಿರುತ್ತದೆ. ಗಂಡು ಬೆಟ್ಟಕ್ಕೆ ಈಗ ದೊಡ್ಡ ಕೆಲಸವಿದೆ. ಎಲ್ಲ ಶಿಶುಗಳನ್ನು ಸುರಕ್ಷಿತವಾಗಿ ಮತ್ತು ಬಬಲ್ ನೆಸ್ಟ್ನಲ್ಲಿದೆ ಎಂದು ಖಚಿತಪಡಿಸುವುದು. ಗಂಡು ಬೆಟ್ಟಗಳು ಫ್ರೈಸ್ ಬೆಟ್ಟವನ್ನು 24 ಗಂಟೆ ಸದಾ ನೋಡಿಕೊಳ್ಳುತ್ತದೆ. ಮೊಟ್ಟೆಯೊಡೆದು ಮರಿಯಾದ ನಂತರ ಆ ಮರಿಗಳಿಗೆ 3 ದಿನ ಆಹಾರ ನೀಡಬಾರದು. 3 ದಿನದ ನಂತರ ಇವುಗಳು ಈಜಾಡಲು ಪ್ರಾರಂಭಿಸುತ್ತದೆ. ಈಗ ಇದಕ್ಕೆ ಆಹಾರ ಕೊಡಬಹುದು. 4ನೇ ದಿನ ಗಂಡು ಅಥವಾ ತಂದೆ ಬೆಟ್ಟವನ್ನು ನೀರಿನ ಸ್ಥಿರತೆಗೆ ತೊಂದರೆಯಾಗದಂತೆ ಎಚ್ಚರದಿಂದ ಬೇರ್ಪಡಿಸಿ. ಈ ವಿಡಿಯೋ ಬಗ್ಗೆ ಏನಾದರೂ ಹೇಳಲು ಅಥವಾ ನಿಮ್ಮ ಸೂಚನೆಗಳನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.